ಶ್ರೀ ಅಡವಿ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಇವತ್ತು ನಾವು ಬಂದಿದ್ದೇವೆ ಸರ್. ಇವತ್ತು ಸೋಮನಾಥನ ಶ್ರಾವಣ ಮಾಸದ ಅಲ್ಲಿ ಪ್ರತಿ ವರ್ಷ ಏನು ಶ್ರಾವಣ ಮಾಸದ ಒಂದು ತಿಂಗಳ ಏನು ಸೋಮವಾರ ದಿವಸ ಪ್ರತಿ ದಿವಸ ಸಾಯಂಕಾಲ ಒಂದು ಪಲ್ಲಕ್ಕಿ ಮೆರವಣಿಗೆ ಆಗುತ್ತೆ ಸರ್. ಕೊನೆಯ ಸೋಮವಾರ ಶ್ರಾವಣ ಮಾಸದ ಕೊನೆಯ ದಿನ ಕೊನೆಯ ಸೋಮವಾರದಂದು ಅಲ್ಲಿ ಪಲ್ಲಕ್ಕಿ ಮೆರವಣಿಗೆಯಾಗಿ ಈ ಒಂದು ಅಡವಿ ಸಿದ್ದೇಶ್ವರನ ಕರ್ತು ಗದ್ದಿಗೆಗೆ ಬಂದು ಇಲ್ಲಿಗೆ ಈ ಅಗ್ನಿ ಪ್ರವೇಶವನ್ನು ಮಾಡಿ ಪುರುವಂತರ ಒಂದು ಮೆರವಣಿಗೆ ಮುಖಾಂತರ ಅಗ್ನಿ ಪ್ರವೇಶವನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಮುಕ್ತಾಯ ಆಗುತ್ತೆ ಇರುವಂಥದ್ದು ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬರುವಂಥದ್ದು. ಇದು ಹಳೆಯ ಕಾಲದಿಂದಲೂ ನಡೆದುಕೊಂಡು ಬರುವಂಥ ದಿನದನ್ನು ಈ ಸಂದರ್ಭದಲ್ಲಿ ನಾವು ನೆನವು ಮಾಡಿಕೊಡ್ತಾ ಇದ್ದೇವೆ ಸರ್. ಇವತ್ತು ಹಾಂ ಪಲ್ಲಕ್ಕಿ ಬರ್ತದೆ ಸರ್. ಇದು ಅಡವಿ ಸಿದ್ದೇಶ್ವರ ಕರ್ತು ಗದ್ದಿಗೆ ಸರ್. ಹಾಂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿರುವಂಥ ಅಡವಿ ಸಿದ್ದೇಶ್ವರನ ಒಂದು ಮೂರ್ತಿ ಸುಮಾರು ವರ್ಷಗಳಿಂದ ಇದು ಕೇಶವರಾಜನ ಕಾಲದಲ್ಲೇ ಇದನ್ನು ಸ್ಥಾಪಿಸುವಂಥದ್ದನ್ನು ಮೊದಲಿಂದ ನಮ್ಮ ಹಿರಿಯರು ಕೂಡ ಇದನ್ನು ನಡೆಸ್ಕೊಂಡು ಬರ್ತಕ್ಕಂಥದ್ದು. ಸೋಮನಾಥನ ದೇವಸ್ಥಾನದ ಎದುರುಗಡೆ ಏನು ಪಾಲಕಿ ಮೆರವಣಿಗೆ ಮಾಡಿಕೊಂಡು ಊರಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಈ ಒಂದು ಅಡವಿ ಸಿದ್ದೇಶ್ವರನ ಇಲ್ಲಿ ಏನು ಸೋಮನಾಥನ ಒಂದು ಪಾಲಕಿ ಮೆರವಣಿಗೆ ಊರಿನ ಪ್ರತಿಯೊಂದು ಓಣಿ ಮುಖಾಂತರ ಹಾಯ್ದು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಅಗ್ನಿ ಒಂದು ಕುಂಡವನ್ನು ನೆರವೇರಿಸಿ ಈ ಒಂದು ಸ್ಥಳಕ್ಕೆ ಬಂದು ಕೊನೆಯ ಮುಕ್ತಾಯವನ್ನು ಈ ದೇವಸ್ಥಾನಕ್ಕೆ ಮಾಡಿಕೊಂಡು ನಂತರ ಒಂದು ಪಾಲಿಕೆಯನ್ನು ದೇವಸ್ಥಾನಕ್ಕೆ ಸೋಮನಾಥನ ಪಾಲಿಕೆಯನ್ನು ಸೋಮನಾಥನ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದೇ ಮುಕ್ತಾಯ ಮಾಡಿಕೊಂಡು ನಂತರ ತಮ್ಮ ಜಾಗಕ್ಕೆ ಹೋಗುವಂಥದ್ದು ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬರುವಂಥದ್ದು ಸರ್. ಇಲ್ಲಿಂದ ಇದು ಇದೆಲ್ಲ ನಮ್ಮ ಊರಿನ ಹಿರಿಯರ ಮುಖಾಂತರ ನಾವೇ ಒಂದು ನಿರ್ವಹಿಸಿರ್ತಕ್ಕಂಥ ಹಳೆಯ ದೇವಸ್ಥಾನ ಇತ್ತು ಸರ್. ಮೊದಲಿದ್ದು ಕಿತ್ತಿ ಮತ್ತು ಈಗ ತಾನೇ ಸ್ವಲ್ಪ ಇದಕ್ಕೆ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಹಿರಿಯರ ಮುಖಾಂತರ ನಾವು ಮಾಡಿದ್ದು ಎಲ್ಲ ಒಂದು ಇದನ್ನು ಕೂಡ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕಾಗಿದೆ. ಒಂದು ಯಾರಾದರೂ ದಾನಿಗಳ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಕೂಡ ಕೇಳಿಕೊಳ್ತಾ ಇದ್ದೇವೆ ಸರ್. ಈ ಒಂದು ಅಡವಿ ಸಿದ್ದೇಶ್ವರನ ಪೂಜೆಯನ್ನು ನೆರವೇರಿಸಿರ್ತಕ್ಕಂತ ಶ್ರೀಗಳ ಒಂದು ಕರ್ತು ಗದ್ದಿಗೆ ಸರ್. ಇದು ಶಂಕರಯ್ಯ ಸ್ವಾಮಿಗಳು ಅಂತೇಳಿ ಅವರು ಕೂಡ ಒಂದು ಬಹಳ ಒಂದು ಹೊಸ ಹೊಸ ಅದ್ಭುತವಾದಂಥ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಸರ್. ಒಂದು ಸಂದರ್ಭದಲ್ಲಿ ಇಲ್ಲೇ ದೇವಸ್ಥಾನದಲ್ಲಿ ಅವ್ರು ಪೂಜೆ ಮಾಡಿಕೊಂಡಂಥ ಸಂದರ್ಭ ಬರಗಾಲಿತ್ತಂತ್ರಿ. ಇಲ್ಲಿ ಬಂದು ಕೇಳಿಕೊಂಡಾಗ ಇವರಿಗೆ ಇಲ್ಲ ಎರಡು ದಿನದ ಮಳೆ ಆತದ ಅಂತೇಳಿ ಹೊತ್ತು ಮುನ್ನಟ್ಟಿಗೆ ಪೂರ್ತಿ ಒಡ್ಡೆ ಎಲ್ಲ ನೀರು ಹರಿದು ತುಂಬಿ ಊರಲ್ಲಿ ಸಂಪೂರ್ಣ ಸಮೃದ್ಧಿಯನ್ನು ಕರುಣಿಸಿರ್ತಕ್ಕಂಥ ಶಂಕರಮುತ್ಯ ಒಂದು ಸ್ವಾಮಿಗಳ ಕರ್ತು ಗದ್ದಿಗೆ ಸರ್. ಇದು ಹೇಳ್ಬೇಡ ಪೂರ್ವದಲ್ಲಿ ಇದು ಮಲ್ಲಿಕಾರ್ಜುನ್ ದೇವಸ್ಥಾನ ಸರ್. ಮಲ್ಲಿಕಾರ್ಜುನ್ ಗುಡಿನ ದೇವಸ್ಥಾನದಾಗ ದೇವಸ್ಥಾನ ಏನೋ ಲಿಂಕ್ ಅದ ಒಟ್ಟು ಹೊಂದ್ಕೊಂಡವು ಅಂದ್ರ ಇಲ್ರಿ ಈಗ ಅದು ಸರ್ ಇಲ್ಲಿ ಏನದ